ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಮಸಾಲ ಮಾಡೋಣ ಅಂತ ಇದ್ದೀರಿ. ನಮಸ್ಕಾರ. ಪ್ಲಾನ್ಗೆ ಒಂದು 50 ಗ್ರಾಮ್ ಆಯಿಲ್ ಹಾಕಿದ್ದೀರಿ, ಮತ್ತು ನೆಕ್ಸ್ಟು ಆನಿಯನ್ ಹಾಕಿದ್ದೀರಿ. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಒಂದು 20 ಗ್ರಾಮ್, 10 to 20 ಗ್ರಾಮ್ ಹಾಕ್ಬೋದು. ನೆಕ್ಸ್ಟು ಗ್ರೀನ್ ಚಿಲ್ಲಿ ಹಾಕಬೇಕು. ಗ್ರೀನ್ ಚಿಲ್ಲಿ ಹಾಕೋದು ಟೇಸ್ಟ್ ಗೊತ್ತಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಟೊಮೆಟೊ, ಒನ್ ಟೊಮೆಟೊ ಇಲ್ಲ 2 ಟೊಮೆಟೊ, ಒನ್ ಹಾಕಿದ್ರೆ ಚೆನ್ನಾಗಿ ಮ್ಯಾಶ್ ಹಾಕಬೇಕು. ಒಂದೆರಡು ನಿಮಿಷ ಉಚ್ಚಿಕ್ಕಿದ್ರೆ ಸಾಕು ಫ್ರೆಂಡ್ಸ್. ಫ್ರೆಂಡ್ಸ್, ಹಂಗೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ಸ್ವಲ್ಪ ಹಿಂಗೆ ಫ್ರೈ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಒಂದೆರಡು ನಿಮಿಷ ಕ್ಲೋಸ್ ಮಾಡಿಬಿಡ್ಬೋದು. ಫ್ರೆಂಡ್ಸ್, ಇವಾಗ ಟೊಮೆಟೊ ಚೆನ್ನಾಗಿ ಇದಾಗಿದೆ, ಮ್ಯಾಶ್ ಆಗಿದೆ. ಈಗ ನೆಕ್ಸ್ಟು ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕ್ಕೋಬಿಟ್ಟು ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಈ ಥರ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಫ್ರೆಂಡ್ಸ್. ತಿರುಗಿಸ್ಕೊಟ್ಬಿಟ್ಟು ಒಂದು 5 ನಿಮಿಷ ಲೆಡ್ನ ಕ್ಲೋಸ್ ಮಾಡಿಬಿಡಿ. ಈ ಥರ ಒಂದು 5 ನಿಮಿಷ ಬೇಯ್ತಾ ಇರಬೇಕು, 5-10 ನಿಮಿಷ. ಮುದ್ದೆ ತಿನ್ನಕ್ಕೆ ಸಖತ್ತಾಗಿರ್ತೈತೆ, ಚಪಾತಿ ಮುದ್ದೆ. ಎಲ್ಲ ಪೌಡ್ರು ಸ್ವಲ್ಪ ಹಾಕಬೇಕು. ಎಲ್ಲ ಪೌಡ್ರ್ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ತಿರುಗಿಸ್ಕೊಡಿ ಫ್ರೆಂಡ್ಸ್. ನೀರು ಇದ್ದಂಗೆ ಹಂಗೆ ಬೇಯಿಸಿದ್ರೆ ಸೂಪರಾಗಿರ್ಬೇಕು. ಆಮೇಲೆ ಇರಬೇಕಾದ್ರೆ ಫೈನಲ್ ಚಿಕನ್ ಇದೆಲ್ಲ ಬೆಂದಮೇಲೆ ಫ್ರೆಂಡ್ಸ್ ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಹಾಕಬೇಕು, 1 ಸ್ಪೂನ್. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೋಬೋದು. ನೆಕ್ಸ್ಟ್ ಧನಿಯಾ ಪುಡಿ, ಬೇಕಷ್ಟು ಜಾಸ್ತಿ ಧನಿಯಾ ಪುಡಿ ಹಾಕಂಗಿಲ್ಲ. ಹಿಂಗೆ ಇದೆಲ್ಲೇ ಹಿಂಗೆ ಬೀಳಿದ್ರೆ ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಮುದ್ದೆ ಬೇಳೆ ಸಾರಿ ಕಲಿ ಮುದ್ದೆ ಮಸ್ತಾಗಿ ತಿನ್ಬೋದು. ಹಿಂಗೆ ಇವಾಗ ಟೆಸ್ಟ್ ಮಾಡ್ಕೋಬೇಕು. ಹಾಂ, ಏನಮ್ಮ? ಇದೇ ಥರನೇ ಸ್ಟೀಮಲ್ಲಿ ಸ್ವಲ್ಪ ಬೇಯಿಸ್ತಾ ಇರಬೇಕು. ಏನ್ ನೀರೇ ಉಯ್ತಿಲ್ಲ ಫ್ರೆಂಡ್ಸ್. ಇನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಟ್ರೆ ಮಸ್ತಾಗಿರ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಬೇಕು ಅಂದರೆ ಎವರೆಸ್ಟ್ ಚಿಕನ್ ಪೌಡ್ರು ಸ್ವಲ್ಪ ಹಾಕ್ಬೋದು ಫ್ರೆಂಡ್ಸ್. ಸ್ವಲ್ಪ ನಮ್ಮ ಟೇಸ್ಟಿಗೆ ಬೇಕು ಅಂದರೆ ಸ್ವಲ್ಪ ಚಿಕನ್ ಪೌಡ್ರ್ ಹಾಕ್ಕೋಬೋದು.
ಸರಿ, ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಲೈಟಾಗಿ ಉಪ್ಪು ಹಾಕ್ಕೋಬೋದು, ಉಪ್ಪು ಹಾಕಲೆ ಕೋರಿಂಡರ್ ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೋದು. ಕೊತ್ತಂಬರಿ ಹಾಕಲು ಲೈಟಾಗಿ ಒಂದು ಸ್ವಲ್ಪ ನೀರು ಬಿಟ್ಕೊಬಿಟ್ರೆ ಮಸ್ತಾಗಿರ್ತೈತೆ. ಆಮೇಲೆ ಲೈಟ್ ಫೈನಲಲ್ಲಿ ಗರಂ ಮಸಾಲ ಹಾಕ್ಕೋಬೇಕು ಲಾಸ್ಟಲ್ಲಿ. ಇವಾಗ ನೀರು ಸ್ವಲ್ಪ ಉಯ್ಬೇಕು ಫ್ರೆಂಡ್, ತುಂಬ ಏನಿಲ್ಲ, ಲೈಟಾಗಿ ಸ್ವಲ್ಪ ನೀರು ಉಯ್ತಂದರೆ ಸಾಕು. ವಾಟ್ರ್ ಸ್ವಲ್ಪ ಹಾಕ್ಕೋಬೇಕು, ಈ ವಾಟ್ರ್ ಹಾಕ್ಬಿಟ್ಟು ಬೇಯಿಸೋಕೆ ಬಿಟ್ಬಿಡ್ಬೇಕು ಫ್ರೆಂಡ್. ಆಮೇಲೆ ಫೈನಲ್ ಲಾಸ್ಟ್ ಫೈನಲಲ್ಲಿ ಗರಂ ಮಸಾಲ ಹಾಕಂದ್ರೆ ಸಾಕು. ಒಂದು ಐದಿಂದ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸು ಚೆನ್ನಾಗೆ ಸ್ಟಿಮ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗವಾಗಲೇ ನೋಡ್ತಾ ನೋಡ್ತಾ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್. ಸ್ವಲ್ಪ ಲೈಟ್ ಫೈನಲಲ್ಲಿ ಗರಂ ಮಸಾಲ ಹಾಕಬೇಕು ಸ್ವಲ್ಪ. ಗರಂ ಮಸಾಲ ಹಾಕ್ಬಿಟ್ಟು ಮಸ್ತಾಗಿ ತಿರುಗಿಸ್ಬಿಟ್ರೆ ಚಿಕನ್ ಗ್ರೇವಿ, ಮುದ್ದೆ, ಚಪಾತಿ, ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆ ಫೈನಲ್ಲಾಗಿ ಎಣ್ಣೆ ಈ ಥರ ಬಿಟ್ಕೊಂಡಿರ್ತಿದ್ದೆ, ಸಖತ್ತಾಗುತ್ತಿದ್ದೆ. ಅಷ್ಟೇ ಫ್ರೆಂಡ್ಸ್, ಇವಾಗ ಆಫ್ ಮಾಡಿಬಿಟ್ಟು ಮುದ್ದೆ ಈ ಥರ ಚಿಕನ್ ಗ್ರೇವಿ ಮತ್ತು ಈರುಳ್ಳಿ ಸೌತೆಕಾಯಿ ಇಕ್ಕೋಬಿಟ್ಟು ಬ್ಯಾಟಿಂಗ್ ಮಾಡ್ಬೋದು. ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ.